ಬಡಿ ಸಂವಿಧಾನದ ಅಡಿಯಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಜೊತೆಗೆ ನಾವೆಲ್ಲರೂ ಒಪ್ಪಿರೋನ್ಗೆ ಪತ್ರಿಕಾರಂಗ ಇದು ಆಧಾರ ಸ್ತಂಭಗಳು ಸಂವಿಧಾನದ ಅಡಿಯಲ್ಲಿ ಶಾಸಕರು ಜನರ ಧ್ವನಿ ಸಂವಿಧಾನದ ಅನುಸೂಚಿ 194 ಮತ್ತು 195 ಸಾರ್ವಜನಿಕರ ಧ್ವನಿಯಾಗಿ ದಿ ವಾಯ್ಸ್ ಆಫ್ ದಿ ಮಾಸಸ್ ಅಂತ ಪದನ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ ಸಭೆಯ ಆವರಣದಲ್ಲಿ ಸಂದರ್ಭಕ್ಕೆ ಸೀಮಿತವಾಗಿ ಯಾರಾದರೂ ಏನಾದರೂ ಮಾತಾಡಿದರೆ ಅದು ಯಾವುದೇ ರೀತಿಯಲ್ಲೂ ವೈಯಕ್ತಿಕವಾದಂಥ ದ್ವೇಷ ಅಲ್ಲ ಇದು ಒಂದು ವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಕೇವಲ ಜಿಲ್ಲೆಯ ಮುಖ್ಯ ಅಧಿಕಾರಿಗಳಷ್ಟೇ ಅಲ್ಲ ಅವರು ಜಿಲ್ಲೆಯ ದಂಡಾಧಿಕಾರಿಗಳು ವ್ಯಕ್ತಿಗೆ ನಾವು ಗೌರವಿಸ್ತೀವೋ ಇಲ್ವೋ ಅದು ಬೇರೆ ಪ್ರಶ್ನೆ ಅದರ ಸ್ಥಾನಕ್ಕೆ ನಾವು ಗೌರವಿಸಬೇಕು ವ್ಯವಸ್ಥೆಗೆ ಗೌರವಿಸಬೇಕು ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಯಾವ ಸಂದರ್ಭಕ್ಕೆ ಅವರು ಯಾವ ಮಾತನ್ನು ಆಡಿದ್ದಾರೆ ಉಲ್ಲೇಖಿಸಿದ್ದಾರೆ ಅದು ನನಗೆ ಗೊತ್ತಿಲ್ಲ ಯಾಕಂದರೆ KDP ಮೀಟಿಂಗ್ನಲ್ಲಿ ನಾನು ಯಾವತ್ತೂ ಇರಲಿಲ್ಲ ಆದರೆ ಈ ರೀತಿಯ ಜಿಜ್ಞಾಸೆ ಮತ್ತು ಕಿತ್ತಾಟ ಜಿಲ್ಲೆಯ ಪ್ರಗತಿಗೆ ಕುಂಠಿತ ಆಗುವಂತಹ ವಿಚಾರ ಬರುತ್ತೆ ವಿಚಾರ ಜಿಲ್ಲಾಧಿಕಾರಿಗಳಾದಂಥ ರೋಹಿಣಿ ಸಿಂಧೂರಿಯವರ ವಿಚಾರ ಬಂದಾಗ ಹಾಸನ ಜಿಲ್ಲೆಯಲ್ಲಿ ಸರ್ಕಾರದ ವಿರುದ್ಧವೇ KAT ಹೋಗಿ ಬಂದರು ಅವ್ರಿಗೆ ಎಲ್ಲೆಲ್ಲಿ ಅವರ ಸೇವೆಯನ್ನು ಸರ್ಕಾರ ನೇಮಿಸಿತ್ತು ಉತ್ತಮವಾದಂಥ ಕೆಲಸ ಮಾಡೋ ಜೊತೆಗೆ ಸರ್ಕಾರದ ತೀರ್ಮಾನಗಳಿಗೆ ಪ್ರಶ್ನಿಸುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಮೈಸೂರು ಬಂದಾಗಲೂ ಕೂಡ ಜಿಲ್ಲಾಧಿಕಾರಿಗಳಾದಂಥ ಶರತ್ರವರು ಅವರು ಇವಾಗ KATಗೆ ಹೋಗಿದ್ದಾರೆ ಆ ವಿಚಾರ ಅಲ್ಲಿ ನಡೀತಾ ಇದೆ ಸೊ ಆ ಕಾರಣದಿಂದ ವ್ಯಕ್ತಿಯ ವಿಚಾರದಲ್ಲಿ ನಮಗೆ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಅದು ವ್ಯವಸ್ಥೆಯ ಮೇಲೆ ಅದರ ಪರಿಣಾಮ ಬರಕೂಡ್ದು ಇದು ಬಹಳ ಮುಖ್ಯ ಅವರು IAS ನಾವು MLA ಅನ್ನೋದು ಇಲ್ಲಿ ಭೇದ ಅಲ್ಲ ಕಾರ್ಯಾಂಗ ಮತ್ತು ಶಾಸಕಾಂಗ ಇದರ ಸಂಬಂಧ ನಾವು ತಗೊಳ್ಳುವಂತಹ ತೀರ್ಮಾನಗಳು ನಾವು ತರುವಂತಹ ನಮ್ಮ ಏನು ನಿಯಮಾವಳಿಗಳು ಅಧಿವೇಶನದಲ್ಲಿ ನಾವು ಮಂಡಿಸುವಂತಹ ಬಿಲ್ಗಳಿರ್ಬೋದು ಆ್ಯಕ್ಟ್ಗಳಿರ್ಬೋದು ಕಾನೂನಿಗೆ ಸೀಮಿತವಾದನಿಗೆ ಅದರ ಜಾರಿ ಕೊಡುವಂಥ ಕೆಲಸ ಕಾರ್ಯಾಂಗ ಮಾಡಬೇಕಾಗಿರುವಂಥದ್ದು ಸೊ ಹಾಗಾಗಿ ವೈಯಕ್ತಿಕವಾಗಿ ನಾವು ನಮ್ಮ ವಿಚಾರ ಏನೂ ಅಲ್ಲಿ ಮಂಡನೆ ಮಾಡೋದಲ್ಲ ಆಮೇಲೆ ಬಹಿರಂಗವಾದಂಥ ಸಭೆಗಳಲ್ಲಿ ನಾವು ನಮ್ಮ ನಡತೆ ನಮ್ಮ ನುಡಿ ನಮ್ಮ ಸಂಸ್ಕೃತಿ ಇದನ್ನು ಮೀರಿ ನಡಿಬಾರದು ಅನ್ನೋದು ನನ್ನ ಅಭಿಪ್ರಾಯ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾರಲ್ಲ ಅದರಲ್ಲಿ ವಿಪಕ್ಷ ಶಾಸಕರುಗಳನ್ನು ಗಣನೆಗೆ ತಗೊಳ್ತಾ ಇಲ್ಲ ಅದು ಶಾಸಕರ ಅಧ್ಯಕ್ಷತೆಯಲ್ಲಿ ಆಗಬೇಕು ಆದರೆ ಇವರು ಏಕಾಏಕಿ ಅವರ ಅಧ್ಯಕ್ಷತೆಯನ್ನು ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಯಾರು ಕೂಡ ಸ್ಥಳೀಯ ಜನಪ್ರತಿನಿಧಿಗಳನ್ನ ವಿಶ್ವಾಸ ತಗೊಳ್ತಾ ಇಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಆ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆ ವಹಿಸಬೇಕು ಆ ಕ್ಷೇತ್ರದ ಶಾಸಕರೇ ಸುಪ್ರೀಂ ಆಗಿರ್ತಾರೆ ಶಾಸಕರನ್ನ ಓವರ್ಟೇಕ್ ಮಾಡಿ ಕಾರ್ಯಕ್ರಮ ಮಾಡಕ್ ಹೊರಟಿದ್ದಾರೆ ಇದೇನು ಹೊಸದೇನಲ್ಲ ಸರ್ಕಾರ ಶಿಷ್ಟಾಚಾರದಲ್ಲಿ ಬಹಳ ಸ್ಪಷ್ಟವಾದಂಥ ನಿಯಮಗಳನ್ನ ರೂಪಿಸಿದೆ ಕಾಲಕಾಲಕ್ಕೆ ಎಲ್ಲೆಲ್ಲಿ ಲೋಪಗಳಾಗುತ್ತೆ ಅವರಿಗೆ ಎಚ್ಚರಿಕೆ ಕೂಡ ಕೊಟ್ಟಿರುವಂಥ ಪ್ರಸಂಗಗಳಿವೆ ಮೈಸೂರು ಜಿಲ್ಲೆಯಲ್ಲಿ
ಶಿಷ್ಟಾಚಾರದ ವಿಚಾರ ಬಂದಾಗ ಇದು ಸಾಕಷ್ಟು ವ್ಯತ್ಯಾಸಗಳು ಬಹಳಷ್ಟು ಕಡೆ ಆಗಿದೆ. ನಾನೇ 16 ಪತ್ರಗಳು ಬರೆದಿದ್ದೆ. ಇವತ್ತು ಜಿಲ್ಲೆಯಲ್ಲಿ 5ನೇ ಬಾರಿ ಶಾಸಕನಾಗಿ ನಿರಂತರವಾಗಿ ಆಯ್ಕೆ ಆಗ್ತಾ ಬಂದು ಬರ್ತಾ ಇರುವಂತ ನನಗೆ ನನ್ನ ಹೆಸರು ಎಲ್ಲೋ ಆಗ್ತಾ ಇದ್ರು ಆಹ್ವಾನ ಪತ್ರಿಕೆಯಲ್ಲಿ. ನಂತರ ನಾನು ಪತ್ರ ಬರೆದಿದ ಮೇಲೆ ಇವತ್ತು ಶಾಸಕರ ಪಟ್ಟಿಯಲ್ಲಿ ಫಸ್ಟ್ ಪ್ರಥಮ ಆದ್ಯತೆ ಮೇಲೆ ನನ್ನ ಹೆಸರು ಬರೀತಾರೆ. ಈಗ ಮೊನ್ನೆ ಒಂದು ಪೊಲೀಸ್ ಆಯುಕ್ತರ ಕಚೇರಿ ಉದ್ಘಾಟನೆ ಆಯಿತು, ಹೆಸರುಗಳು ಹಾಕಿದ್ರು. ನಮ್ಮ ಹೆಸರು ಇರೋ ಜಾಗಕ್ಕೆ ಯಾರೋ ಬಂದು ಕೂತ್ಕೊಂಡ್ರು, ಒಂದು ಅವಮಾನದ ಸಂಗತಿ. ಡಿ ಜಿ ಬಂದು ಕೂತ್ಕೊಂಡ್ರು, ಪಕ್ಕದಲ್ಲಿ ನನಗೆ ಕುರ್ಚಿನೇ ಇರಲಿಲ್ಲ. ನಾನು ಅಭ್ಯಾಸ ಅಲ್ಲಿ ಕುರ್ಚಿ ಕೇಳಿ ತಗೋಬೇಕು ಅನ್ನೋದು ನನಗೇನು ಪ್ರವೃತ್ತಿ ಇಲ್ಲ. ನನ್ನ ಪಾಡಿಗೆ ನಿಂತ್ಕೊಂಡೆ, ತಂದು ಬೇರೆ ಕುರ್ಚಿ ಹಾಕ್ತರು. ಇದೇನಾಗುತ್ತೆ, ಸರ್ಕಾರಕ್ಕೆ ಮುಜುಗರ ಆಗುವಂಥ ಕೆಲಸಗಳು ಆಗ್ಬಿಟ್ರೆ ಅದು ಯಾವ ಯಾವುದಾದ್ರು ಸರ್ಕಾರ ಇರಲಿ, ನಾವು ಪ್ರತಿಪಕ್ಷದಲ್ಲಿ ಇದ್ದೀವಿ, ಅವರು ಆಡಳಿತದಲ್ಲಿದ್ದಾರೆ. ನಾಳೆ ನಾವು ಬಂದಾಗ್ಲೂ ಗೌರವಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಜನಸ್ಪಂದನದ ವಿಚಾರದಲ್ಲಿ ಜನರಿಂದ ಆಯ್ಕೆ ಆಗುವಂತಹ ಪ್ರತಿನಿಧಿಗಳು ದಿನನಿತ್ಯ ನೀವು ಜನರ ಮಧ್ಯೆ ಇರ್ತಾರೆ. ಜನಸ್ಪಂದನ ಅನ್ನೋ ಕಾರ್ಯಕ್ರಮ ಬಂದಂಥದ್ದು, ಪಿಂಚಣಿ ಅದಾಲತ್ ಬಂದಂಥದ್ದು, ಸಾರ್ವಜನಿಕರು ಸರ್ಕಾರ ಸರ್ಕಾರಿ ವ್ಯವಸ್ಥೆ ಜನರ ಬಳಿ ಹೋಗಿ ಕೆಲಸ ಮಾಡಿಕೊಡ್ಬೇಕು ಅಂತ. ಶಿಷ್ಟಾಚಾರ ಉಲ್ಲಂಘನೆ ಯಾವುದೇ ಕಾರಣದಲ್ಲೂ ಒಪ್ಪಂಗಿಲ್ಲ. ಯಾವ್ಯಾವ ಕ್ಷೇತ್ರದಲ್ಲಿ ಸರ್ಕಾರದ ಯಾವುದೇ ಕಾರ್ಯಕ್ರಮ ಆದಾಗ ಶಾಸಕರ ಅಧ್ಯಕ್ಷತೆ ಇರಬೇಕಾಗಿರುವಂಥದ್ದು ನಿಯಮ ಇದೆ. ಅವರು ಕರೀತಾ ಇಲ್ಲ ಅಂದಾಗ ಶಿಷ್ಟಾಚಾರದ ಉಲ್ಲಂಘನೆ ಆಗುತ್ತೆ. ನಾವು ಸಾರ್ವಜನಿಕರನ್ನ ಭೇಟಿ ಆಗಬೇಕಾದ್ರೆ ಯಾರು ನಮ್ಮ ತಡೆಯೋಕ್ಕಾಗಲ್ಲ. ಈಗ ನಿಮ್ಮ ಕ್ಷೇತ್ರದ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ, ಅಭಿವೃದ್ಧಿ ಕೆಲಸಕ್ಕೆ ಕೆಲವು ಬೇಡಿಕೆಗಳನ್ನ ಇಟ್ಟಿರ್ತೀರಿ, ಅದಕ್ಕೆ ರೆಸ್ಪಾನ್ಸ್ ಮಾಡುವಂತ ಕೆಲಸ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ನೋಡಿ. ಯಾಕೆಂದ್ರೆ ಈಗ ಮೇನ್ ಪ್ರಶ್ನೆ ಇರೋದೇ ಅದೇ, ನನ್ನ ಅಭಿವೃದ್ಧಿ ಕೆಲಸಗಳಿಗೆ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾರೆ? ಒಂದು ಶಾಸಕರ ಒಂದು ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ಅಂತ ಆರೋಪ ನಿಮ್ಮ ಒಂದು ಕ್ಷೇತ್ರ ಸಂಬಂಧಪಟ್ಟಂತ ಹೇಳೋದಾದ್ರೆ ಶಾಸಕರಿಗೆ ಯಾವ ಸಮಸ್ಯೆ ಇಲ್ಲ. ಶಾಸಕರು ಸಾರ್ವಜನಿಕ ಸಮಸ್ಯೆಗಳನ್ನ ಅವ್ರ ಮುಂದೆ ಇಡೋದು, ಅದನ್ನು ಮಾಡೋದು ಬಿಡೋದು ಅವ್ರು ಬಿಟ್ಟಿದ್ದು. ಅವ್ರು ಇಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಅಸೆಂಬ್ಲಿ ಬರುತ್ತೆ, ನಾವು ಅಲ್ಲಿ ಪ್ರಶ್ನೆ ಮಾಡುವಂಥ ಅಧಿಕಾರ ನಮಗಿದೆ. ನನಗೆ ಯಾವುದೇ ಸಮಸ್ಯೆ ಆಗಿಲ್ಲ. ನೋಡಿ, ನನಗೇನಾಗುತ್ತೆ, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ ಮತ್ತು ಸರ್ಕಾರ, ನಾನು ಬರೆಯುವಂಥ ಪತ್ರ ಸಮಾನವಾಗಿ ಎಲ್ಲರಿಗೂ ಬರೀತೀರಿ. ಅದು ಬರೆದಂಥ ಸಂದರ್ಭದಲ್ಲಿ ಹಂತಗಳಿವೆ, ಆ ಹಂತಗಳಲ್ಲಿ ಯಾವ್ಯಾವ ಹಂತದಲ್ಲಿ ಯಾರ್ಯಾರು ಕೆಲಸ ಮಾಡಬೇಕು ಅಂತ ಆ ಕೆಲಸ ನನಗೆ ಸುಗಮವಾಗಿ ಆಗ್ತಾ ಇದೆ. ಸರ್, ಈಗ ಕೆ ಡಿ ಪಿ ಸಭೆಯಲ್ಲಿ ಧ್ವನಿ ಎತ್ತಿದ್ದಕ್ಕೆ ಕೌಂಟರ್ ಆಗಿ ಪತ್ರ ಬರೆದಿದ್ದು ಕಾನೂನು ಬಾಹಿರನ ಹೇಗೆ ಸರ್ ನಿಮ್ಮ ಒಂದು ವಿಚಾರ? ನೋಡಿ, ನನಗ್ಯಾರೋ ಬೈತಾರೆ, ನನಗೆ ಅಧಿಕಾರ ಇದೆ ಅಂದ್ಬಿಟ್ಟು ನಾನು ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಪತ್ರ ಬರೀಕಾಗುತ್ತಾ? ತಪ್ಪನ್ನ ತಿದ್ಕೋಬೇಕಾಗಿರುವಂಥದ್ದು, ತಪ್ಪಿದ್ರೆ ಸಹಿಸ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಅಲ್ಲ, ಇಲ್ಲಿ ಏನಂದ್ರೆ ಶಾಸಕರಿಗೆ ಪತ್ರ ತಲುಪಿಲ್ಲ, ಮಾಧ್ಯಮದವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಪತ್ರ ತಲುಪುತ್ತೆ, ಇದು ರೋಹಿಣಿ ಸಿಂಧೂರಿ ಅವರ ವರ್ತನೆ ಸರಿನಾ? ನೋಡಿ, ಅಂಚೆ ವ್ಯವಸ್ಥೆ ಮೊದಲಿದ್ದು ಇದ್ದಂಗೆ ಇವತ್ತಿಲ್ಲ. ಮೊದಲು ಬರವಣಿಗೆಗೆ ಮತ್ತು ಏನು ಡಿಸ್ಪ್ಯಾಚ್ ಮಾಡುವಂಥದ್ದಕ್ಕೆ ಮಾನ್ಯತೆ ಇತ್ತು. ಈಗ ಎಲ್ಲ ಗಾಳಿನಲ್ಲಿದೆ, ಅಂತರ್ಜಾಲದಲ್ಲೇ ಎಲ್ಲ ಗಾಳಿನಲ್ಲೇ ಇರೋದು. ತಪ್ಪದು, ಅದು ತಪ್ಪಾಗುತ್ತೆ. ಶಾಸಕರಿಗೆ ಅಗೌರವ ತೋರುವಂತಹ ಯಾವುದೇ ಕ್ರಮ, ಅದಕ್ಕೆ ನಾನು ಬೆಂಬಲಿಸುತ್ತಿಲ್ಲ. ಈ ಒಂದು ಬೆಳವಣಿಗೆಗಳ ಬಗ್ಗೆ ತಾವೇನಾದರೂ ಸದನದಲ್ಲಿ ಪ್ರಸ್ತಾಪ ಮಾಡ್ತೀರಾ? ಯಾಕೆಂದ್ರೆ